ಹಲೋ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್, ಇವತ್ತು ಬುಧವಾರ, ಈಗ ಗಂಟೆ ಬಂದು 3:30 ಆಯಿತು. ಈಗ ನಾನು ಲಾಕ್ ಶುರು ಮಾಡ್ತಾ ಇದ್ದೀನಿ. ಊಟ ಎಲ್ಲ ಮುಗಿಸ್ಬಿಟ್ಟು ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ಸಹ ಹೊರಗಡೆ ಹೋಗ್ತಾ ಇದ್ದೀವಿ. ಇವತ್ತು ಸ್ವಲ್ಪ ಹೊರಗಡೆ ರೇಷನ್ ತರೋದಿದೆ, ಹಾಗಾಗಿ ನಾನು ನನ್ನ ಹಸ್ಬೆಂಡು ಹೋಗ್ತಾ ಇದ್ದೀವಿ. ಏನು ಮೇಡಮ್, ಕ್ವಾರಂಟೈನ್ ಇದ್ದಾಗಲೂ ಸಹ ಈ ರೀತಿ ಹೋಗ್ತಾ ಇದ್ದೀರ ಅಂದ್ಕೊಬೇಡಿ. ಸೊ ಅನಿವಾರ್ಯ ಕಾರಣ ಹೋಗಲೇಬೇಕು, ರೇಷನ್ ಬಂದಿದೆ, ಹಾಗಾಗಿ ರೇಷನ್ ತರಲಿಕ್ಕೆ ಹೋಗ್ತಾ ಇದ್ದೀವಿ. ನಾವು ರೇಷನ್ ತರೋದು ಬಂದುಬಿಟ್ಟು ಚಿಕ್ಕಮಗಳೂರಲ್ಲಿ, ನಮ್ಮ ಕಾರ್ಡ್ ಬಂದುಬಿಟ್ಟು ಚಿಕ್ಕಮಗಳೂರಲ್ಲೇ ಇರೋದು, ನಮ್ಮ ಅತ್ತೆ ಮನೆ ಹತ್ರ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಈಗ ನಾವು ಆನ್ ದ ವೇಯಲ್ಲಿದ್ದೀವಿ. ಇದು ದಂಟ್ರಮುಖಿ ಅಂತ ಬರುತ್ತೆ, ಚಿಕ್ಕಮಗಳೂರಿಗೆ ಹೋಗಬೇಕಾದ್ರೆ, ನಮ್ಮೂರಿಂದ ಹೋಗಬೇಕಾದ್ರೆ ಅಲ್ಲಿದ್ದೀವಿ. ಸೊ ಇದು ನೋಡ್ಬೋದು, ದಂಟ್ರಮುಖಿ ಕೆರೆ ಅಂತ ಹೇಳ್ತಾರೆ ಇದು. ಇಲ್ಲಿ ಸ್ವಲ್ಪ ಬೋಟಿಂಗ್ ವ್ಯವಸ್ಥೆ ಎಲ್ಲ ಮಾಡಬೇಕು ಅಂತೇಳ್ಬಿಟ್ಟು ಮಾಡ್ತಾಯಿದ್ದಾರೆ. ನೋಡಿ, ಈಗ ತೋರಿಸ್ತೀನಿ. ಆ ಸೆಂಟ್ರಲ್ಲಿ ಒಂದು ಚಿಕ್ಕದಾದ ಬೆಟ್ಟ ಥರ ಮಾಡಿಬಿಟ್ಟು ಅಲ್ಲಿ ವಿವೇಕಾನಂದವ್ರದ್ದು ಸ್ಟ್ಯಾಚು ಮಾಡಿದ್ದಾರೆ. ಅದು ತುಂಬ ಚೆನ್ನಾಗಿದೆ, ಬ್ಯೂಟಿಫುಲ್ ಆಗಿದೆ. ಹಾಗೆ ಇನ್ನೂ ಸಹ ಸಾಕಷ್ಟು ಕೆಲಸ ಉಂಟು ಇಲ್ಲಿ. ಅದೆಲ್ಲ ಮಾಡಿ ಮುಗಿಸಿದ ಮೇಲೆ ಯಾವಾಗಲಾದರೂ ಸಾಧ್ಯವಾದಾಗ ವಿಡಿಯೋದಲ್ಲಿ ತೋರಿಸ್ಲಿಕ್ಕೆ ಪ್ರಯತ್ನಿಸ್ತೀನಿ. ಈಗ ನೋಡಿ, ನಾನು ಮಾರ್ಕೆಟ್ ರಸ್ತೆಗೆ ಬಂದಿದ್ದೀನಿ. ನನ್ನ ಹಸ್ಬೆಂಡ್ ಮನೆ ಬಂದುಬಿಟ್ಟು ಮಾರ್ಕೆಟ್ ರಸ್ತೆಯಲ್ಲೇ ಇರೋದು. ನನ್ನ ಅತ್ತೆ ಮನೆ ಈಗ ಏನು, ನಾನು ಇಲ್ಲಿ ನಿಂತಿದ್ದೀನಿ ನೋಡಿ, ಇಲ್ಲಿಂದ ಒಂದು 5-6 ಮನೆ ಮುಂದಕ್ಕೆ ಹೋದರೆ ನನ್ನ ಅತ್ತೆ ಮನೆ ಸಿಗುತ್ತೆ. ಇಲ್ಲಿ ಈ ಸ್ಟೋರಲ್ಲಿ ನಾವು ರೇಷನ್ನ ತೊಗೊತೀವಿ. ಸೊ ನೋಡಿ, ಅಲ್ಲೆಲ್ಲ ಬಾಕ್ಸ್ ಬಾಕ್ಸ್ ಥರ ಹಾಕಿದ್ದಾರೆ, ಅದ್ರ ಮೇಲೆ ನಿಂತ್ಕೊಂಡು ತೊಗೋಬೇಕು. ಬಟ್ ಈ ಜನಗಳು ಏನೇ ಹೇಳಿದರೂ ಸಹ ಹೇಳಿದ ಮಾತು ಕೇಳೋದಿಲ್ಲ. ಮಾಸ್ಕ್ ಸ್ವಲ್ಪ ಇಲ್ಲದಿರೋದ್ರಿಂದ ನಾನು ಕರ್ಚಿಫ್ನೇ ಕಟ್ಕೊಂಡಿದ್ದೀನಿ ಸದ್ಯಕ್ಕೆ. ಕರ್ಚಿಫ್ನೇ, ಏನಾದರೂ ಒಂದು ನಾವು ಸೇಫ್ ಮಾಡ್ಕೊಳ್ಳೇಬೇಕಲ್ವ ಫ್ರೆಂಡ್ಸ್. ಹಾಗಾಗಿ ಅಲ್ಲಿ ಜಿಪೇ ನಿಂತಿದೆ ನೋಡಿ. ಆಹಾರ ಫುಡ್ ಡಿಪಾರ್ಟ್ಮೆಂಟ್ ಅಂತ ಏನು ಹೇಳ್ತೀವಿ, ಆ ಇಲಾಖೆಯವರು ಬಂದು ಸಹ ಎಲ್ಲದನ್ನು ಚೆಕ್ ಮಾಡ್ತಾ ಇದ್ದಾರೆ. ತುಂಬ ಖುಷಿ ಕೊಡ್ತು ನನಗೆ ನಿಜಕ್ಕೂ. ಈ ರೀತಿಯೆಲ್ಲ ಜನಗಳು ಎಲ್ಲರೂ ಸಹ, ಎಲ್ಲ ಆಫೀಸರ್ಸ್ ಸಹ ನಿಜಕ್ಕೂ ತುಂಬ ಚೆನ್ನಾಗಿ ಕರ್ತವ್ಯನ ನಿರ್ವಹಿಸ್ತಾ ಇದ್ದಾರೆ. ಹಾಗೆ ಈ ರಸ್ತೆಗೆಲ್ಲ ಔಷಧಿ ಈಗ ತಾನೇ ಹೊಡ್ಕೊಂಡು ಹೋದರು, ಅದನ್ನು ನೋಡೋನು ಸಹ ಖುಷಿಯಾಯಿತು. ಸೊ ಪರವಾಗಿಲ್ಲ, ಎಲ್ಲದನ್ನು ಸಹ ಸರಿಯಾಗಿ ನಿಜಕ್ಕೂ ಸರ್ಕಾರ ಎಚ್ಚರಿಕೆಯಿಂದ ಎಲ್ಲದನ್ನು ಸಹ ಕಾರ್ಯನಿರ್ವಹಿಸ್ತಿದೆ ಅಂತ ಖುಷಿಯಾಯಿತು. ಹಾಗೆ ಪೊಲೀಸರ ಶ್ರಮಕ್ಕೂ ಸಹ ನಿಜಕ್ಕೂ ಆ್ಯಡ್ಸ್ ಆಫ್ ಹೇಳಬೇಕು. ತುಂಬ ಸಲ ಬಂದು ಬಂದು ನಾವು ಅಲ್ಲಿ ನಿಂತಿದ್ದಾಗ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ, ಮಾಸ್ಕ್ ಹಾಕ್ಕೊಳ್ಳಿ ಅಂತೆಲ್ಲ ನಮ್ಗೆ ಹೇಳ್ತಾಯಿದ್ರು. ಖುಷಿಯಾಯಿತು ನನಗೆ. 9:00 ಆಯಿತು ಫ್ರೆಂಡ್ಸ್. ನಾವು 4:00 ರಾತ್ರಿ 8:45 ನಾವು ರೇಷನ್ ತೊಗೊಂಡಿದ್ದು. ನನ್ನ ಹಸ್ಬೆಂಡ್ ಈಗ ನೋಡಿ, ಅಲ್ಲಿ ಸ್ವಲ್ಪ ಮನೆಗೆ ಬೇಕಾಗಿರೋ ಸಣ್ಣ ಪುಟ್ಟ ಗ್ರಾಸರಿನ ಸಹ ತರಲಿಕ್ಕೆ ಹೋಗಿದ್ದಾರೆ. 8:30 ಆಯಿತು. ಅತ್ತೆ ಮನೆ ಹತ್ರನೇ ಇದ್ದೀವಿ, ಬಟ್ ಅದನ್ನು ತೋರಿಸ್ಲಿಕ್ಕಾಗಲಿಲ್ಲ. ಇನ್ನೊಂದು ಟೈಮ್ ಖಂಡಿತ ತೋರಿಸ್ತೀನಿ. ಇದು ಬಂದು ನೆಕ್ಸ್ಟ್ ಡೇ, ಅದಾದಮೇಲೆ ನಾವು ಯಾವುದೇ ವಿಡಿಯೋ ಮಾಡಲಿಕ್ಕೆ ಹೋಗಲಿಲ್ಲ. ನೆಕ್ಸ್ಟ್ ಡೇ, ಇದು ಗುರುವಾರ, ಇವತ್ತು ರಾಮನವಮಿ. ರಾಮನವಮಿ ಹಬ್ಬ ಏನು ನಾವು ಸೆಲೆಬ್ರೇಟ್ ಮಾಡ್ತಿಲ್ಲ, ಬಟ್ ಈ ಚಿತ್ರ ನಾನು ಬಿಡಿಸ್ದೆ. ಹಾಗೆ ಇದಕ್ಕೊಂದು ಸ್ವಲ್ಪ ಕಲರ್ ಹಚ್ಬಿಡೋಣ ಅನ್ನಿಸ್ತು. ಈ ಕಲರ್ ಬಂದುಬಿಟ್ಟು ಯುಗಾದಿ ಹಬ್ಬದಲ್ಲಿ ಏನು ನಾವು ಕಲರ್ನ ರೆಡಿ ಮಾಡಿಟ್ಟಿದ್ದೀವಿ ನೋಡಿ, ಅದು ಸ್ವಲ್ಪ ಉಳಿದಿತ್ತು. ಹಾಗಾಗಿ ಈ ಚಿತ್ರಕ್ಕೆ ಕಲರ್ ಹಾಕಿದರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಸಿಂಪಲ್ಲಾಗಿ ಕಲರ್ ಹಾಕ್ತಾ ಇದ್ದೀನಿ ಅಷ್ಟೇ. ಹಾಗೆ ಇವತ್ತು ರಾಮನವಮಿ ಹಬ್ಬ ಅಲ್ವಾ, ಹಾಗಾಗಿ ನಾವು ಹಬ್ಬ ಎಲ್ಲ ಏನು ಸೆಲೆಬ್ರೇಟ್ ಮಾಡ್ತಾ ಇಲ್ಲ. ಹಳ್ಳಿಗಳ ಕಡೆ ಅಷ್ಟೆಲ್ಲ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಸೆಲೆಬ್ರೇಟ್ ಮಾಡಲ್ಲ. ರಾಮನವಮಿಗೆ ಕೋಸಂಬರಿ ಪಾನಕ ಎಲ್ಲ ಮಾಡ್ತಾರೆ, ಬಟ್ ಎಲ್ಲದನ್ನೂ ಸಹ ಸರಿಯಾಗಿ ಇಲ್ಲಿ ಸಿಗೋದಿಲ್ಲ ನೋಡಿ ಇನ್ ಟೈಮಲ್ಲಿ. ಹಾಗಾಗಿ ನಾನು ಅಷ್ಟರ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗಲಿಲ್ಲ. ಈ ರೀತಿ ಪುಟ್ಟದಾಗಿ ಒಂದು ರಂಗೋಲೆ ಹಾಕಿದ್ದೀನಿ, ನಿಮ್ಗೆ ಇಷ್ಟ ಆದರೆ ಟ್ರೈ ಮಾಡಿ. 7 ಚಿಕ್ಕಿ ಇಟ್ಬಿಟ್ಟು 1 ಇಕ್ಬಿಟ್ಟು ಮಾಡು, 7-7 ಅಂತೀವಿ ಆ ಚಿತ್ರ. ಇದು ತುಂಬ ಚೆನ್ನಾಗಿರುತ್ತೆ, ಬೇಕಿದ್ರೆ ಟ್ರೈ ಮಾಡಿ. ಇನ್ನೂ ಒಳ್ಳೊಳ್ಳೆ ಚಿತ್ರಗಳನ್ನ ವಿಡಿಯೋದಲ್ಲಿ ಶೇರ್ ಮಾಡಬೇಕು ಅಂತ ನನಗೂ ಸಹ ಆಸೆ ಇದೆ. ಖಂಡಿತ ಮುಂದಿನ ದಿನಗಳಲ್ಲಿ ಶೇರ್ ಮಾಡ್ಕೊತಾ ಹೋಗ್ತೀನಿ. ಹಾಗೆ ಈ ಚಿತ್ರ ನಿಮ್ಗೆ ಇಷ್ಟ ಆಯ್ತಂತಲೂ ಸಹ ಕಮೆಂಟ್ಸಲ್ಲಿ ತಿಳಿಸಿ. ಇನ್ನೂ ಸಾಕಷ್ಟು ಕೆಲಸಗಳು ಬಾಕಿ ಉಂಟು, ಸ್ನಾನ ಆಗಬೇಕು, ಬೇರೆ ಕೆಲಸಗಳೆಲ್ಲ ಆಗಬೇಕು. ಗಂಟೆ ಬಂದುಬಿಟ್ಟು ಈಗ ಒಂದು 7:30 ನೋಡ್ಬೋದು. ನಾವು ವಾಕೆಲ್ಲ ಮುಗಿಸ್ಕೊಂಬಂದು ಕೆಲಸಗಳನ್ನ ಶುರು ಮಾಡಿದ್ದೀನಿ. ಸೊ ನೋಡಿ, ಈಗ ಚಿತ್ರನೂ ಸಹ ನಿಮಗೆ ತೋರಿಸ್ತೀನಿ. ಮತ್ತೆ ಸ್ವಲ್ಪ ಔಟ್ಲೈನ್ ಥರ ಕೊಡ್ತಾ ಇದ್ದೀನಿ ಅಷ್ಟೇ, ಬೇರೆ ಏನಿಲ್ಲ. ಈಗ ನೋಡಿ, ಎತ್ತರದಿಂದ ತೋರಿಸ್ತೀನಿ. ಇಷ್ಟೇ, ಜಸ್ಟ್ ಸಿಂಪಲ್ ಚಿತ್ರ, ಸ್ವಲ್ಪ ಹಾಗೆ ಕಲರ್ ಇರಲಿ ಅಂತ ಹಾಕಿರೋದಷ್ಟೇ. ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಇದೆಲ್ಲ ಆದಮೇಲೆ ನಾನು ಇಲ್ಲಿ ಸ್ವಲ್ಪ ಮನೆ ಹಿಂದೆ ಎಲ್ಲ ತುಂಬ ಈ ಗಿಡಗಳದ್ದು ಅದು ಇದು ಬೀಳ್ತಾನೆ ಇರುತ್ತೆ. ಸೀಬೆ ಗಿಡ ಇದೆ ನೋಡಿ, ಅದರದ್ದು ಬೇವಿನ ಮರದ್ದು. ಹಾಗೆ ಈ ಗಿಡಗಳ ಎಲೆಗಳು ಎಲ್ಲದೂ ಸಹ ತುಂಬ ಬೀಳ್ತಾ ಇರುತ್ತೆ. ಹಾಗಾಗಿ ಅಲ್ಲಿ ಸೌದೆ ಎಲ್ಲ ಬೇರೆ ಇಟ್ಟಿರೋದ್ರಿಂದ ಅದರದ್ದೆಲ್ಲ ತುಂಬ ಕಸ ಆಗ್ತಾ ಇರುತ್ತೆ.
ಸ್ವಲ್ಪ ಸಾಧ್ಯವಾದಷ್ಟು ಕ್ಲೀನ್ ಮಾಡ್ಕೊಳ್ಳೋಣ ಇಲ್ಲೆಲ್ಲ ಅಂತೇಳ್ಬಿಟ್ಟು ನಾನೇ ಎಲ್ಲದನ್ನು ಸಹ ಕ್ಲೀನ್ ಮಾಡಿ ಅದನ್ನು ಬೆಂಕಿ ಇಟ್ಟು ಕ್ಲೀನ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಎಲ್ಲ ನೀಟಾಗಲಿ ಅಂತೇಳ್ಬಿಟ್ಟು ಸಾಧ್ಯವಾದಷ್ಟು ನಮ್ಮ ಮನೆ ಸುತ್ತಮುತ್ತ ಸ್ವಚ್ಛವಾಗಿ ಇಟ್ಕೋಬೇಕಲ್ವ, ಹಾಗಾಗಿ ನೋಡಿ ಹಾಗೆ ನೀವು ಸಹ ನಿಮ್ಮ ಮನೆಯ ಸುತ್ತಮುತ್ತ ಸಾಧ್ಯವಾದಷ್ಟು ಸ್ವಚ್ಛವಾಗಿ ಇಟ್ಕೊಳ್ಳೋಕ್ಕೆ ಪ್ರಯತ್ನ ಪಡಿ. ಫ್ರೆಂಡ್ಸ್, ತುಂಬ ಕೆಲಸಗಳು ಇತ್ತು ನನಗೆ, ಎಲ್ಲದನ್ನು ಸಹ ಮುಗಿಸಿ ಇನ್ನೂ ಸಹ ನಾನು ಸ್ನಾನ ಆಗಬೇಕು, ತಿಂಡಿನೂ ಸಹ ರೆಡಿ ಮಾಡಬೇಕು. ಈಗ ಗಂಟೆ ಬಂದುಬಿಟ್ಟು ಹತ್ತತ್ರ 8 ಆಗ್ತಾ ಬಂತು, ನೋಡ್ಬೋದು. ಚಿಕ್ಕ ವಯಸ್ಸಲ್ಲಿ ಈ ರೀತಿಯೆಲ್ಲ ಬೆಂಕಿ ಹಚ್ಕೊಂಬಿಟ್ಟು ಸೌದೆಗಳಿಗೆ ನಾವು ಚಳಿನೆಲ್ಲ ಕಾಯಿಸ್ಕೊತಾ ಇದ್ದು ಒಂದು ರೀತಿ ಇದೆಲ್ಲ ಒಂದು ರೀತಿ ಖುಷಿ ಕೊಡುತ್ತೆ. ಸೊ ನೋಡ್ಬೋದು ಹೊಗೆನೂ ಸಹ ತುಂಬ ಬರ್ತಾ ಇದೆ. ಆ ಕಡೆ ಸುತ್ತ ಎಲ್ಲ ಗಿಡದ ಸುತ್ತ ಎಲ್ಲ ಬಿದ್ದಿರೋ ಫುಲ್ಲು ಕಸಗಳನ್ನೆಲ್ಲ ತೆಗೆದು ಈಗ ನಾನು ಸುಟ್ಟಾಕ್ತಾ ಇದ್ದೀನಿ. ಅದೆಲ್ಲ ಆದಮೇಲೆ ಸ್ನಾನ ಎಲ್ಲ ಮುಗಿಸ್ಕೊಂಡು ನಾನು ಬ್ರೇಕ್ಫಾಸ್ಟನ್ನು ಸಹ ಮಾಡ್ತಾ ಇದ್ದೀನಿ. ಇವತ್ತು ಬ್ರೇಕ್ಫಾಸ್ಟ್ ಬಂದುಬಿಟ್ಟು ನಾನು ಮಾಡ್ತಾ ಇರೋದು ಪುರಿ ಉಸ್ಲಿ, ಆಲ್ರೆಡಿ ಮಾಡಿದ್ದೀನಿ. ಮಾಡಿಬಿಟ್ಟು ಸ್ವಲ್ಪ ಪಾಯಸ ಮಾಡೋಣ ಅನ್ನಿಸ್ತು, ಹಾಗಾಗಿ ಒಂದು 2 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಬಿಟ್ಟು ದ್ರಾಕ್ಷಿ ಗೋಡಂಬಿನ ಉರಿತಾ ಇದ್ದೀನಿ. ಇದು ಬಂದುಬಿಟ್ಟು ಸೇವಿಗೆ ಪಾಯಸ, ನಿಮ್ಗೆ ಗೊತ್ತಿರುತ್ತೆ ಮಾಡೋದು. ಆದರೂ ಸಹ ಒಮ್ಮೆ ಯಾರಿಗಾದರೂ ಗೊತ್ತಿಲ್ಲ ಅಂದರೆ ತೋರಿಸೋಣ ಅಂತೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ಅಷ್ಟೇ ಸಿಂಪಲ್ಲಾಗಿ ಮಾಡ್ಕೊಳ್ಳೋ ಅಂಥ ಪಾಯಸ ಇದು. ನಾನು ತುಂಬ ಸಲ ಹೇಳಿದ್ದೀನಿ, ನನ್ನ ಹಸ್ಬೆಂಡ್ಗೆ ಪಾಯಸ ಎಲ್ಲ ತುಂಬ ಇಷ್ಟ ಆಗುತ್ತೆ. ಮುಂಚೆ ಅವರು ಅಷ್ಟೊಂದು ಸ್ವೀಟ್ ಏನಕ್ಕೂ ಇಷ್ಟಪಡ್ತಾರಲ್ಲ, ಪಾಯಸ ಒಂದನ್ನು ಮಾತ್ರ ಮಾಡಿದ್ರೆ ಅವ್ರು ತುಂಬ ಇಷ್ಟಪಟ್ಟು ಕುಡಿತಾರೆ, ಹಾಗಾಗಿ ಪಾಯಸನೂ ಸಹ ಮಾಡ್ತಿದ್ದೀನಿ. ಈ ಕಡೆ ನೋಡ್ಬೋದು ಪುರಿ ಉಸ್ಲಿನೂ ಸಹ ರೆಡಿ ಮಾಡಿದ್ದೀನಿ. ಪುರಿ ಉಸ್ಲಿ ಅಂತಲೂ ಹೇಳ್ಬೋದು, ಪುರಿ ಉಪ್ಪಿಟ್ಟು ಅಂತ ಹೇಳ್ಬೋದು, ಪುರಿ ಚಿತ್ರಾನ್ನ ಅಂತನಾದರೂ ಹೇಳ್ಬೋದು, ಏನಾದರೂ ಹೇಳ್ಬೋದು ಅದಕ್ಕೆ. ಸೊ ಪುರಿ, ಕಡಲೆ ಪುರಿ ಬರುತ್ತಲ್ಲ ಅದರಿಂದ ಮಾಡುವಂಥದ್ದು. ಅದಾದಮೇಲೆ ಈಗ ರವೆನೂ ಸಹ ಹುರ್ಕೋತಾ ಇದ್ದೀನಿ, ಹಾಗೆ ಪುರಿ ಉಸ್ಲಿನೂ ಸಹ ರೆಡಿ ಮಾಡಿದ್ದೀನಿ, ನೋಡ್ಬೋದು. ಇದಕ್ಕೆ ನಮ್ಮ ಕಡೆ ಪುರಿ ಉಸ್ಲಿ ಅಂತೀವಿ, ನೀವೇನಂತೀರಂತ ನನಗೆ ಗೊತ್ತಿಲ್ಲ. ಪುರಿ ಉಪ್ಪಿಟ್ಟು ಅಂತಲೂ ಸಹ ಕೆಲವರು ಹೇಳ್ತಾರೆ. ಸೊ ಸೇವಿಗೆನ ಈ ರೀತಿ ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೋತಾ ಇದ್ದೀನಿ. ಚೆನ್ನಾಗಿ ಸೇವಿಗೆನ ಹುರಿದ್ರೆ ಪಾಯಸನೂ ಸಹ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿ. ಹಾಗೆ ಸೇವಿಗೆ ಬೇಗ ಸ್ಮೂತ್ ಸ್ಮೂತ್ ಥರ ಆಗಲ್ಲ, ಸೇವಿಗೆ ಸೇವಿಗೆ ಥರನೇ ಸಿಗುತ್ತೆ. ನೀಟಾಗಿ ನಾವು ರೋಸ್ಟ್ ಮಾಡ್ಕೋಬೇಕು. ನೋಡಿ ಈ ಥರ ಇರಬೇಕು, ಒಂದು ರೀತಿ ಗೋಲ್ಡನ್ ಕಲರಲ್ಲಿದ್ದರೆ ತುಂಬ ಚೆನ್ನಾಗಿರುತ್ತೆ. ಈಗ ನಾನು ಹಾಲನ್ನು ಸಹ ಕಾಯ್ಲಿಕ್ಕೆ ಇಟ್ಟಿದ್ದೀನಿ, ನೋಡ್ಬೋದು. ಹಾಲನ್ನ ಕಾಯಕ್ಕಿಟ್ಟು ಆಲ್ರೆಡಿ ನಾನು ಸಕ್ಕರೆನೂ ಸಹ ಹಾಕ್ಬಿಟ್ಟಿದ್ದೀನಿ. ಸಕ್ಕರೆ ಎಲ್ಲ ಹಾಕಿ ಹಾಲನ್ನ ಕಾಯಕ್ಕಿಟ್ಟಿದ್ದೀನಿ. ಈಗ ಸಾವಿಗೆ ಏನಿದೆ ಅದನ್ನು ಹಾಕ್ತಾ ಇದ್ದೀನಿ. ಅಮ್ಮ ಹಾಕ್ತಾ ಇದ್ದಾರೆ, ನಾನು ತಿರುಗಿಸ್ತಾ ಇದ್ದೀನಿ. ನಾನು ಟ್ರೈಪ್ಯಾಡ್ಗೆ ಫೋನನ್ನು ಸೆಟ್ ಮಾಡಲಿಲ್ಲ, ಹಾಗಾಗಿ ಒಂದು ಕೈಯಲ್ಲಿ ಫೋನ್ ಇಟ್ಕೊಂಡು ಒಂದು ಕೈಯಲ್ಲಿ ಮಾಡ್ತಾ ಇದ್ದೀನಿ. ಹಾಗಾಗಿ ಅಮ್ಮನ ಕೈಯಲ್ಲಿ ಸಾವಿಗೆನ ಹಾಕಿಸ್ಕೊಂಡು ಈ ರೀತಿ ನಿಧಾನವಾಗಿ ತಿರುಗಿಸ್ತಾ ಇದ್ದೀನಿ. ಹಾಗೆ ನಿಮ್ಮೆಲ್ಲರಿಗೂ ಯಾರಿಗೆ ಸಾವಿಗೆ ಪಾಯಸ ಅಂದರೆ ಇಷ್ಟ ಅಂತ ನಿಮಗೆ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ನನಗೆ ಸಾವಿಗೆ ಪಾಯಸ ಇಷ್ಟ, ಹಾಗೆ ಸಬ್ಬಕ್ಕಿ ಪಾಯಸ ಅಂತೂ ತುಂಬ ಇಷ್ಟ ಆಗುತ್ತೆ, ಗಸಗಸೆ ಪಾಯಸನೂ ಸಹ ಇಷ್ಟ ಆಗುತ್ತೆ. ಟೋಟಲಿ ನನಗೆ ಪಾಯಸಗಳೆಲ್ಲ ತುಂಬ ಇಷ್ಟ ಆಗುತ್ತೆ. ಸೊ ನೋಡಿ ಈ ರೀತಿ ಕುದಿತಾ ಬರ್ತಾ ಇದೆ. ಈಗ ಸ್ವಲ್ಪ ಲಾಸ್ಟ್ ಫೈನಲಾಗಿ ಏಲಕ್ಕಿ ಹಾಕಿದರೆ ಒಳ್ಳೆ ಫ್ಲೇವರ್ ಬರುತ್ತೆ. ನೀವು ಬೇಕಂದರೆ ಈ ಸ್ಟೇಜಲ್ಲಿ ನೀವು ಬಾದಾಮ್ ಪೌಡ್ರ್ ಬೇಕಿದ್ರೆ ಸೇರಿಸಿ ಇನ್ನೂ ಸಹ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಸೊ ನೋಡ್ಬೋದು ಪಾಯಸ ಮತ್ತು ಪುರಿ ಅವಲಕ್ಕಿ ರೆಡಿ ಆಯಿತು. ಇದು ಇವತ್ತಿನ ನಮ್ಮ ಬ್ರೇಕ್ಫಾಸ್ಟ್. ಸೊ ಹಬ್ಬ ಅಂತ ಏನು ನಾವು ಸ್ಪೆಷಲಾಗಿ ಏನು ಆಚರಿಸಲಿಲ್ಲ, ಸಿಂಪಲ್ಲಾಗಿ ನಾವು ಈ ರೀತಿ ಬ್ರೇಕ್ಫಾಸ್ಟ್ ಮತ್ತು ಪಾಯಸ ಮಾಡಿದ್ವಿ. ಸೊ ಬ್ರೇಕ್ಫಾಸ್ಟೆಲ್ಲ ಆದಮೇಲೆ ನನ್ನ ಹಸ್ಬೆಂಡ್ ಬಂದುಬಿಟ್ಟು ಗಿಡಗಳಿಗೆಲ್ಲ ಈ ರೀತಿ ಪಾತಿ ಮಾಡ್ತಾಯಿದ್ದಾರೆ. ಸೊ ನೋಡ್ಬೋದು ಗಿಡಗಳು ನೀರು ಹರಿದೋಗ್ಬಿಡುತ್ತೆ, ನೀರು ಸ್ವಲ್ಪ ಅಲ್ಲಿ ನಿಂತರೆ ಗಿಡಗಳು ಚೆನ್ನಾಗಿ ಬೆಳೆಯುತ್ತೆ ಅಂತೇಳ್ಬಿಟ್ಟು ಸ್ವಲ್ಪ ಮೆಣಸಿನ್ಕಾಯಿ ಗಿಡ, ಹೂವಿನ ಗಿಡ ಎಲ್ಲ ಅಮ್ಮ ಹಾಕಿದ್ದಾರೆ. ಇದು ರೀಸೆಂಟಾಗಿ ಹಾಕಿರೋದು, ನೋಡ್ಬೋದು ಅಲ್ಲಿ ಸ್ವಲ್ಪ ಇದು. ಇಲ್ಲಿ ನನ್ನ ಹಸ್ಬೆಂಡ್ ಏನು ಕೂತಿದ್ದಾರೆ, ಅಲ್ಲಿ ಒಂದು ದೊಡ್ಡ ಸೀಬೆ ಮರ ಮತ್ತು ಒಂದು ದಾಳಿಂಬೆ ಮರ ಇತ್ತು. ರೀಸೆಂಟಾಗಿ ಅಲ್ಲಿ ಚರಂಡಿನ ಮಾಡಿದ್ದಾರೆ ನಮ್ಮ ಮನೆ ಹತ್ರ, ಹಾಗಾಗಿ ಆ ಮರಗಳನ್ನೆಲ್ಲ ಅನಿವಾರ್ಯವಾಗಿ ಕಡಿಬೇಕಾಯಿತು, ಗಿಡಗಳನ್ನೆಲ್ಲ ಕಿತ್ತಾಕಬೇಕಾಯಿತು. ಸೊ ತುಂಬ ಬೇಜಾರಾಯಿತು ಅದೆಲ್ಲ ಹೋಗಿದ್ದು. ಸೀಬೆ ಮರಕ್ಕೆ ನಾವು ನಂದೊಂದು ಮರ, ನನ್ನ ಅಕ್ಕಂದೊಂದು ಮರ ಅಂತೆಲ್ಲ ನಾವು ಹೆಸರಿಟ್ಕೊಂಡಿದ್ದು, ಆ ಮರ ನಿಜಕ್ಕೂ ಹೋಗಿದ್ದು, ಸ್ವಲ್ಪ ಬೇಜಾರಾಯಿತು.
ನೋಡ್ಬೋದು. ಈಗ ಎಲ್ಲ ಕಡೆ ಪಾತಿ ಮಾಡಿ ಸ್ವಲ್ಪ ಎಲ್ಲ ಗಿಡಗಳನ್ನೆಲ್ಲ ನೀಟಾಗಿ ಇದು ಮಾಡಿಬಿಟ್ಟು ಮಣ್ಣನ್ನೆಲ್ಲ ಈ ರೀತಿ ತೆಗೆದು ನನ್ನ ಮಗಳು ಈ ಬೀನ್ಸ್ ಕಾಳು ಬರುತ್ತಲ್ಲ ಅದನ್ನು ಹಾಕ್ತಾ ಇದ್ದಾಳೆ, ಬೆಳೆಯುತ್ತೆ ಅಂತೇಳ್ಬಿಟ್ಟು ನಾನು ಸಹ ಗುಂಡಿ ತೊಗೊಂಡ್ಬಿಟ್ಟು ಹಾಕ್ತಾಯಿದ್ದೀನಿ. ಇದು ನಮ್ಮನೆ ಪಕ್ಕದ ಮನೆ ಇರುವಂಥ ಒಂದು ಪುಟ್ಟ ಹುಡುಗಿ, ಆ ಹುಡುಗಿನೂ ಸಹ ನನ್ನ ಮಗಳಿಗೆ ಫ್ರೆಂಡ್ ಆಗಿದ್ದಾಳೆ. ಇಬ್ಬರು ಸೇರಿಕೊಂಡು ಗಿಡಗಳು ಅಂದರೆ ಏನು ಕಾಳುಗಳಿದೆ ಅದನ್ನು ನೆಡ್ತಾ ಇದ್ದಾರೆ. ನಾನು ಸ್ವಲ್ಪ ಈ ಧನಿಯಾ ಬೀಜಗಳನ್ನೆಲ್ಲ ಅಲ್ಲಿ ಹಾಕಿದ್ದೀನಿ, ಈ ರೀತಿ ಗುಂಡಿ ಮಾಡಿ ಮಾಡಿ ಕೊಡ್ತಾಯಿದ್ದೀನಿ. ನೋಡ್ಬೋದು ಮಕ್ಕಳಿಗೆ ಈ ಥರ ಎಲ್ಲ ತುಂಬ ಇಷ್ಟ ಆಗುತ್ತೆ, ಪ್ಲಾಂಟನ್ನು ಬೆಳೆಸೋದು ಎಲ್ಲ. ನನ್ನ ಮಗಳು ಬಂದಾಗೆಲ್ಲ ಈ ಲೋಟಗಳಿಗೆಲ್ಲ ಮಣ್ಣಾಕೋದು ಮಾಡೋದು ಈ ಥರ ಎಲ್ಲ ಮಾಡ್ತಾಯಿರ್ತಾಳೆ. ನನ್ನ ಹಸ್ಬೆಂಡ್ಗೂ ತುಂಬ ಬೋರ್ ಆಗ್ತಾಯಿದೆ, ಅವರು ಹಾಗಾಗಿ ಒಂದೊಂದೇ ಕೆಲಸಗಳನ್ನ ಮಾಡ್ತಾಯಿರ್ತಾರೆ. ಹಾಗೆ ಈ ಮಲ್ಲಿಗೆ ಗಿಡ ಏನಿತ್ತು ಅದು ಸಹ ತುಂಬ ದೊಡ್ಡದಾಗಿ ಬೆಳೆದಿತ್ತು, ಅಮ್ಮ ಎಲ್ಲ ಕಟ್ ಮಾಡಿದ್ದಾರೆ, ಹಾಗಾಗಿ ಅದು ಸಹ ಈಗ ಚಿಕ್ಕದಾಗಿದೆ. ಅದನ್ನೆಲ್ಲ ನನ್ನ ಹಸ್ಬೆಂಡು ನೀಟಾಗಿ ದಾರದಲ್ಲಿ ಕಟ್ಟಿ ಒಂದು ಸಪೋರ್ಟಿವಾಗಿ ಇದು ಮಾಡಿದ್ದಾರೆ. ನೋಡಿ ನಾನು ಹೇಳಿದ್ನಲ್ಲ ಈ ಚರಂಡಿ ಈಗ ರೀಸೆಂಟಾಗಿ ಮಾಡಿರೋದು. ನನ್ನ ಹಸ್ಬೆಂಡ್ ಇಲ್ಲಿ ಗಿಡ ಹಾಕ್ತಾಯಿದ್ರ ನೀರು ಹಾಕ್ತಾಯಿದ್ರಲ್ಲ ಅಲ್ಲಿ ಒಂದು ಸೀಬೆ ಮರ ಮತ್ತು ಒಂದು ದಾಳಿಂಬೆ ಮರ ಇತ್ತು, ಎರಡನ್ನು ಸಹ ಕಟ್ ಮಾಡಬೇಕಾಯಿತು. ತುಂಬ ಬೇಜಾರಾಯಿತು ಅದು ಕಟ್ ಮಾಡಿದ್ದು. ನೋಡ್ಬೋದು ಇವಾಗ ಗಿಡ ಎಲ್ಲ ಕ್ಲೀನ್ ಮಾಡಿ ಅಲ್ಲಿದ್ದಿದ್ದ ಕಳೆ ಎಲ್ಲ ತೆಗೆದು ಅದಕ್ಕೆಲ್ಲ ಪಾತಿ ಮಾಡಿ ನೀಟಾಗಿ ನೀರು ಹಾಕ್ತಾಯಿದ್ದೀವಿ. ಸೊ ಕ್ವಾರಂಟೈನ್ ಟೈಮಲ್ಲಿ ನಮ್ಮ ವರ್ಕು ಈ ರೀತಿ ಎಲ್ಲ ನಡೀತಾ ಇದೆ. ನೀವೆಲ್ಲ ಏನೇನು ಮಾಡ್ತಾಯಿದ್ದೀರ ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಹಳ್ಳಿ ಆಗಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ನಾವು ಈ ರೀತಿ ಹೊರಗಡೆ ಕೆಲಸಗಳನ್ನು ಸಹ ಮುಗಿಸ್ಕೋತಾ ಇದ್ದೀವಿ. ಸಿಟಿ ಆಗಿದ್ದರೆ ಬಾಗಿಲು ಹಾಕ್ಕೊಂಡು ಒಳಗಡೆ ಇರಬೇಕಾಗ್ತಾಯಿತ್ತು ಫ್ರೆಂಡ್ಸ್. ಸ್ವಲ್ಪ ಇಲ್ಲಿಗೆ ಬಂದಿದ್ದು ಒಂದು ರೀತಿ ಖುಷಿ ಕೊಟ್ಟರು ಸಹ, ಅಲ್ಲಿ ಮನೆಯೆಲ್ಲ ಬಿಟ್ಟು ಅಲ್ಲಿ ಏನೇನು ಪರಿಸ್ಥಿತಿ ಆಗಿದೆಯೋ ಗೊತ್ತಿಲ್ಲ, ಅದನ್ನು ಹಾಗೆ ಬಿಟ್ಟು ಲಾಕ್ ಮಾಡ್ಕೊಂಬಂದಿದ್ದೀವಿ ಅನ್ನೋ ಒಂದು ಚಿಂತೆನೂ ಸಹ ಇದೆ. ಹಾಗೆ ನನ್ನ ಹಸ್ಬೆಂಡ್ಗೆ ತುಂಬ ಕಷ್ಟ ಆಗ್ತಾಯಿದೆ ಟೈಮ್ ಸ್ಪೆಂಡ್ ಮಾಡೋದು. ಸ್ವಲ್ಪ ಏನಾದರೂ ಕೆಲಸ ಇದ್ದಾಗ ಸಿಟಿ ಕಡೆ ಹೋಗಿ ಅವರು ಮನೆಗೆ ಹೋಗ್ಬಿಟ್ಟು ಸ್ವಲ್ಪ ಹೊತ್ತು ಇದ್ದುಬಿಟ್ಟು ಬರ್ತಾರೆ. ಹಾಗೆ ನೋಡ್ಬೋದು ನನ್ನ ಹಸ್ಬೆಂಡು ಇವಾಗ ಊಟನೂ ಸಹ ಆಗಿಲ್ಲ ಇನ್ನು, ಈಗ ಈ ಕೆಲಸಗಳನ್ನೆಲ್ಲ ಮುಗಿಸಾದ್ಮೇಲೆ ಊಟ ಮಾಡಬೇಕು. ಇನ್ನು ನನ್ನ ಮಗಳು ಈ ರೀತಿ ನಮ್ಮಮ್ಮ ಸ್ಯಾರಿ ಕಟ್ಕೊಟ್ಟಿದ್ದಾರೆ, ಅವಳು ಆ ಖುಷಿಯಲ್ಲಿ ಅವಳು ಆಟ ಆಡ್ಕೊತಾ ಇರ್ತಾಳೆ, ಅವಳದು ಒಂದಷ್ಟು ಈ ಆಟದಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಾಳೆ. ಹಾಗೇ ನಮಗಂತೂ ತುಂಬಾ ಕಷ್ಟ ಕೊಡ್ತಾ ಇರ್ತಾಳೆ, ಬನ್ನಿ ಗೇಮ್ ಆಡೋಣ ಅಂತ. ಸಾಧ್ಯವಾದಷ್ಟು ನಾನು ಮತ್ತು ನನ್ನ ಹಸ್ಬೆಂಡು ಅವಳ ಜೊತೆ ಚವೆ ಆಡೋದು, ಬೇರೆ ಬೇರೆ ಏನೇನಾದರೂ ಗೇಮ್ ಆಡೋದು ಆ ಥರ ಮಾಡ್ತಾಯಿದ್ದೀವಿ. ಈ ಬೇವಿನ ಮರದಲ್ಲಿ ಒಂದು 3 ಮರ ಕುಟುಕ ಪಕ್ಷಿಗಳು ಬಂದಿತ್ತು, ಹಾಗಾಗಿ ಇದು ಯಾವಾಗಲೂ ಬರ್ತಾನೆ ಇರುತ್ತೆ. ನನ್ನ ಮಗಳು ವೀಡಿಯೋ ಮಾಡ್ತಾ ಇದ್ದಾಳೆ, ನೋಡ್ಬೋದು ಝೂಮಲ್ಲಿ ಇಟ್ಟು ತೋರಿಸ್ತಾ ಇದ್ದೀವಿ, ಅಷ್ಟೊಂದು ನಿಮಗೆ ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ಅನಿಸುತ್ತೆ. ನೋಡ್ಬೋದು ಅಲ್ಲೊಂದು 2 ಮರ ಕುಟುಕ ಕೂತಿದೆ, ಕೆಳಗಡೆ ಒಂದು ಕೂತಿದೆ, 3 ಮರ ಕುಟುಕ ಅಲ್ಲಿ ಕೂತಿದೆ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ಅಂದ್ಕೋತೀನಿ. ತುಂಬ ಸೌಂಡ್ ಮಾಡ್ತಾಯಿತ್ತು, ತುಂಬ ಚೆನ್ನಾಗಿತ್ತು ನೋಡಲಿಕ್ಕೂ ಸಹ, ತುಂಬ ಕಲರ್ಫುಲ್ ಆಗಿತ್ತು ಅದು. ಬಟ್ ಈ ಕ್ಯಾಮ್ರಾದಲ್ಲಿ ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ಫ್ರೆಂಡ್ಸ್. ನೋಡಿ ಯಾವ ರೀತಿ ಹತ್ತುತ್ತಾ ಇದೆ ಅದು, ಸ್ವಲ್ಪ ಕಾಣಿಸ್ತಾ ಇದೆ ಅಂದ್ಕೋತೀನಿ. ಊಟ ಎಲ್ಲ ಮುಗಿಸಾದ್ಮೇಲೆ ನನ್ನ ಹಸ್ಬೆಂಡು ಈ ಕೆಲಸದಲ್ಲಿ ತೊಡಗಿದ್ದಾರೆ. ಇದೇನು ಮಾಡ್ತಾಯಿದ್ದಾರೆ ಅಂತ ಅಂದ್ಕೊಬೇಡಿ, ನನ್ನ ಹಸ್ಬೆಂಡ್ ಬಂದುಬಿಟ್ಟು ನಮ್ಮನೆ ಹಿಂದ್ಗಡೆ ಬಚ್ಚಿಲ್ದು ರೂಫಿಂಗ್ ಏನಿದೆ ನಮ್ಮದು ಹಂಚಿನ ಮನೆ ಅಲ್ವಾ ಅದೆಲ್ಲ ಹಾಳಾಗ್ತಾಯಿದೆ. ಹಾಗಾಗಿ ನನ್ನ ಹಸ್ಬೆಂಡು ಅದನ್ನು ನಮ್ಮಮ್ಮನಿಗೆ ಕಷ್ಟ ಆಗ್ತಾಯಿದೆ ಅಂತೇಳ್ಬಿಟ್ಟು ನನ್ನ ಹಸ್ಬೆಂಡ್ ಇದು ಈ ಕೆಲಸ ಮಾಡ್ತಾಯಿದ್ರೆ ಸ್ವಲ್ಪ ನಮ್ಮ ಮನೇಲಿರೋ ಈ ರೂಫಿಂಗಿಗೆ ಸಂಬಂಧಪಟ್ಟ ಈ ಅಡಿಕೆ ಮರ ಇದು ಏನು ಬರುತ್ತೆ ಇದು ಹಾಗೆ ಈ ಬಂಬು ಏನೇನು ಬರುತ್ತೆ ಅದನ್ನೆಲ್ಲ ಇದೆ ನಮ್ಮನೆ ಅದನ್ನೆಲ್ಲ ನೀಟ್ ಮಾಡ್ತಾಯಿದ್ದಾರೆ. ಅದು ರೂಫಿಂಗ್ ಮಾಡಿಕೊಡ್ಬೇಕು ಅಂತೇಳ್ಬಿಟ್ಟು ಬಚ್ಚಲಿಗೆಲ್ಲ ನೀಟಾಗಿ ರೂಫಿಂಗ್ ಮಾಡಿಕೊಡೋಣ ಅಂತ ಕೆಲಸಗಳನ್ನ ಮಾಡ್ತಾಯಿದ್ದಾರೆ. ಮಳೆಗಾಲ ಬಂದಾಗ ಅಮ್ಮಗೆ ಸ್ವಲ್ಪ ಕಷ್ಟ ಆಗುತ್ತೆ, ಹಾಗಾಗಿ ನಾನು ಮತ್ತು ನನ್ನ ಹಸ್ಬೆಂಡು ಈ ಕೆಲಸನಾದರೂ ಮುಗಿಸೋಣ ಅಂತೇಳ್ಬಿಟ್ಟು ಈ ಪ್ಲ್ಯಾನ್ ಮಾಡಿದ್ದೀವಿ. ಹಾಗೆ ಬಂಬು ಎಲ್ಲ ತೆಗೆದುಬಿಟ್ಟು ಎಲ್ಲ ಕಟ್ ಮಾಡ್ಕೋಬೇಕು ಸರಿಯಾಗಿ ಸಮವಾಗಿ. ನನ್ನ ಹಸ್ಬೆಂಡ್ ಆ ಕೆಲಸನೆಲ್ಲ ಮುಗಿಸ್ತಾ ಇದ್ದಾರೆ, ಅದನ್ನು ಮಾಡುವಾಗ ಖಂಡಿತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಫ್ರೆಂಡ್ಸ್. ಒಟ್ಟಾರೆ ಈ ಕ್ವಾರಂಟೈನ್ ಟೈಮಲ್ಲಿ ಸಾಕಷ್ಟು ಕೆಲಸಗಳು ನಾವು ಸಹ ಮಾಡ್ತಾ ಇದ್ದೀವಿ ಮನೆಯಲ್ಲಿ, ಒಂದಷ್ಟು ನಮ್ಮಮ್ಮನೂ ಸಹ ಮಾಡ್ತಾಯಿದ್ದಾರೆ ನೋಡ್ಬೋದು. ನನ್ನ ಹಸ್ಬೆಂಡ್ಗೂ ಸಾಕಷ್ಟು ಬೋರ್ ಆಗಿಬಿಟ್ಟಿದೆ, ಯಾವಾಗ ಇದೆಲ್ಲ ಮುಗಿಯುತ್ತೋ ಅನ್ನೋ ಥರ ಆಗ್ತದೆ. ಸೊ ಹಳ್ಳಿಯಲ್ಲಿ ಇರೋದು ಈಸಿನೇ ಅಲ್ಲ, ಹೇಗೋ ಟೈಮ್ ಸ್ಪೆಂಡ್ ಮಾಡ್ಬೋದು ಅನಿಸ್ಬೋದು, ಆದರೆ ಹೊರಗಡೆ ತಿರುಗಾಡ್ಕೊಂಡು ಬೆಂಗಳೂರಲ್ಲಿ ಕೆಲಸಗಳು ಮಾಡಿಕೊಂಡು ಇದ್ದವರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಫ್ರೆಂಡ್ಸ್. ಅದಾದಮೇಲೆ ಇದು ಈವ್ನಿಂಗು 6:00 ಹತ್ತತ್ರ ಆಗಿತ್ತು, 6:00 ಅರೌಂಡ್ 6 ಅಂದ್ಕೊತೀನಿ. ಆವಾಗ ನನ್ನ ಹಸ್ಬೆಂಡು ಚರ್ಮುರಿನೂ ಸಹ ಮಾಡ್ತಿದ್ದಾರೆ. ಇಲ್ಲಿ 1 ಲೀಟ್ರಷ್ಟು ಪುರಿಗೆ ಸ್ವಲ್ಪ ಕಡಲೆ ಬೀಜನ ಎಣ್ಣೆಯಲ್ಲಿ ಫ್ರೈ ಮಾಡಾಕಿದ್ದಾರೆ, ಹಾಗೆ ಸಣ್ಣದಾಗಿ ಹೆಚ್ಚಿ ಈರುಳ್ಳಿ ಹಾಗೆ ಕ್ಯಾರೆಟು ಹಾಗೆ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದಾರೆ. ಹಾಕ್ಬಿಟ್ಟು ಈಗ ಚೆನ್ನಾಗಿ ಟೊಮೆಟೊನೂ ಸಹ ಹಾಕಿ ಮಿಕ್ಸ್ ಮಾಡ್ತಾರೆ.
ಮಿಕ್ಸ್ ಮಾಡಾದಮೇಲೆ ಇದಕ್ಕೆ ಸ್ವಲ್ಪ ಖಾರ ಪುಡಿ ಮತ್ತು ಉಪ್ಪನ್ನ ಸೇರಿಸಿದ್ರೆ ಚುರುಮುರಿ ರೆಡಿಯಾಗುತ್ತೆ. ಬೆಂಗಳೂರು ಕಡೆಗಳಲ್ಲೆಲ್ಲ ಇದನ್ನು ಬೇಲ್ ಪುರಿ ಅಂತೆಲ್ಲ ಹೇಳ್ತಾರೆ, ಅದರ ಪುರಿ ಚೇಂಜ್ ಇರುತ್ತೆ. ಇಲ್ಲಿ ಮಾಮೂಲಿ ನಾವು ಕಡಲೆಪುರಿ ಬರುತ್ತಲ್ಲ ಆ ಕಡಲೆಪುರಿಯಲ್ಲಿ ಚುರುಮುರಿ ಅಂತ ಮಾಡ್ತೀವಿ, ನೋಡ್ಬೋದು. ಈಗ ಅದಕ್ಕೆ ಸ್ವಲ್ಪ ಖಾರ ಪುಡಿನೂ ಸಹ ಸೇರಿಸ್ತಾ ಇದ್ದಾರೆ. ನನಗಂತೂ ಚುರುಮುರಿ ತುಂಬ ಇಷ್ಟ ಆಗುತ್ತೆ. ನನ್ನ ಸ್ಕೂಲ್ ಡೇಸ್ಗಳಲ್ಲಿ ಕಾಲೇಜ್ ಡೇಸಲ್ಲಿ ತುಂಬ ತಿಂತಾ ಇದ್ವಿ ನಾವು ಅವಾಗ. ನಮ್ಮ ಕಡೆ ಎಲ್ಲ ಚುರುಮುರಿನ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಸೊ ಟೈಮು ಈವ್ನಿಂಗ್ ಟೈಮಲ್ಲಿ ಇದು ಒಂದು ಒಳ್ಳೆಯ ಸ್ನ್ಯಾಕ್ಸು, ಮಕ್ಕಳಿಗೂ ಸಹ ಇಷ್ಟ ಆಗುತ್ತೆ. ಸ್ವಲ್ಪ ಖಾರ ಕಡಿಮೆ ಮಾಡಿಬಿಟ್ಟು ಮಕ್ಕಳಿಗೆ ಮಾಡಿಕೊಟ್ರೆ ಮಕ್ಕಳು ಸಹ ತುಂಬ ಇಷ್ಟಪಟ್ಟು ತಿಂತಾರೆ. ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡು ಫ್ರೆಂಡ್ಸ್ ಈ ವಿಡಿಯೋನ ಮಾಡಿದ್ದೀನಿ. ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನನಗೆ ಮರೀದೇ ಕಮೆಂಟ್ಸಲ್ಲಿ ತಿಳಿಸಿ. ಇದೊಂದು ಸಿಂಪಲ್ ವಿಡಿಯೋ, ಖಂಡಿತ ನೆಕ್ಸ್ಟ್ ವಿಡಿಯೋದಲ್ಲಿ ಏನಾದರೂ ಸ್ಪೆಷಲ್ಲಾಗಿ ಸ್ಪೆಷಲ್ ವಿಷಯಗಳೊಂದಿಗೆ ಸ್ಪೆಷಲ್ ರೆಸಿಪಿಗಳೊಂದಿಗೆ ಖಂಡಿತ ಬರ್ತೀನಿ. ನನ್ನ ಚಾನಲ್ನ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿ ಬೆಲ್ ಐಕಾನ್ ಇದೆ ಫ್ರೆಂಡ್ಸ್, ಅದನ್ನು ಸಹ ಪ್ರೆಸ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಕಮೆಂಟ್ಸ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಮರಿದೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಮುಂದಿನ ಇನ್ನೊಂದು ಒಳ್ಳೆಯ ವಿಡಿಯೋ ಜೊತೆ ಸಿಗ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.